प्रीतिय विद्यार्थिनियरे इवत्तिन तरगतियल्लि नावु घातांकद नियमगळन्नु अभ्यास माडोणंत घातांकद नियमगळन्नु नावु याव कारणक्कागि बळसुत्तेवे अंद्रे कोट्टंत शिष्टवागि बरेयोदक्कोस्कर नावु बळसुवंत ओंदु विधानवन्नु नावु घातांकद नियमगळन्नु बळसि बरेयुत्तीवि अदरल्लि नावु इवत्तु घातांकद मोदलने नियमवन्नु बळसोण घातांकद मोदलने नियम आधार संख्य सूची सहित आधार संख्य घात सूची संख्यक सी बरबण तक घात आधार संख्य घात सूची गुणाकार आधार संख्य संख्य आधार संख्य आधार संख्य घात सूची संकलन प्लस अदर उत्तर स्पर्शक रेखे अंत स्पर्शक अंद्र वृत्त ऐकैक बिंदु हादू सरल रेखा ना स्पर्शक अंतरि आ स्पर्शकव वृत्त मेले अनेक बिंदु वृत्त के ना अनेक स्पर्श रच वृत्त मेले बिंदु रचिसबहुदागिरुवंत स्पर्शक वे यू बिंदु वृत्त आय्के स्पर्शकव एलेबहुदा स्पर्शकवे वृत्त मेलिन ऐकैक बिंदु आगे वृत्त मेले वे ना वृत्त याद बिंदु तक आ बिंदु रेखा अब वृत्तव एर बिंदु संधि अदान स्पर्शक बदल ना वे वृत्त बिंदु स्पर्शक बदल बेरे यहा सूच नजमा छेदक वृत्तव एष्टु बिंदु स्पर्श दीपा राइटिंग बोर्ड ब्लैक बोर्ड आगे उपयोग मैग्नेटिक मैग्नेटिक बोर्ड आगे उपयोग इवत ना चतुर्भुज बे ना एकभुज द्विभुज त्रिभुज चतुर्भुज पंचभुज षड्भुज सप्तभुज अष्टभुज नवभुज दशभुज हीगे अध्ययन अद्रेनगतर एकभुजद आवृत आकृति निर्माण आगोद ना चौक 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 गए नाकु बाहु नाग्री अदे रीति समांतर चतुर्भुज समांतर चौकोबूद अथवा आयत तेज अथवा समांतर चतुर्भुज अभिमुख ना बोर्ड तक नम्बर बहुत उपयोग ऐसी मत फस्ट ना ना वैट बोर्ड यूज नेक्स्ट वैट बोर्ड यूज नेक्स्ट ना ಇವಾಗ ಪೆನ್ ಡ್ರೈವ್ ಒಳಗೆ ಅಥವಾ ಬೇರೆ ಮೆಮೊರಿ ಕಾರ್ಡ್ ಒಳಗೆ ಸೇವ್ ಮಾಡ್ಕೊಂಡಿದ್ರೆ ಇದರೊಳಗೆ ತೋರಿಸಬೇಕಾದ್ರೆ ನಾವು ಈ ತರ ಮಾಡನ್ ಅನ್ನು ಯೂಸ್ ಮಾಡ್ಕೊಂಡು ಈ ತರ ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ ಅನ್ನು ಯೂಸ್ ಮಾಡ್ಕೊಬಹುದು ಫಸ್ಟ್ ನಾವು ವೈಟ್ ಬೋರ್ಡ್ ಅನ್ನು ಯೂಸ್ ಮಾಡ್ಕೊಬೇಕಾದ್ರೆ ಇದರೊಳಗೆ ನಮಗೆ ಮಲ್ಟಿ ಚಾಯ್ಸ್ ಇದಾವು ನಾವು ಯಾವುದು ಬೇಕಾದರೂ ಯೂಸ್ ಮಾಡ್ಕೊಬಹುದು ನಮಗೆ ಮ್ಯಾಥ್ಸ್ ಬೇಕಂದ್ರೆ ನಾನು ವೃತ್ತ ಬಿಡಿಸ್ಕೊಬೇಕಂದ್ರೆ ಈ ತ್ರಿಜ್ಯ ಯೂಸ್ ಮಾಡ್ಕೊಬೇಕು ತ್ರಿಜ್ಯ ಅಂದ್ರೆ ನಮಗೆ ಚಾಯ್ಸ್ ಇರತೈತಿ ನಾವು ಚಾಯ್ಸ್ ಮಾಡ್ಕೊಬೇಕು
ಬಿಡಿಸ್ಕೋಬೇಕು. ಅದೇ ರೀತಿ ಸ್ಟಿಕ್ಸ್ ಅಂತ ಯೂಸ್ ಮಾಡ್ಕೋಬಹುದು. ಇವಾಗ ಇದು ಸ್ವಲ್ಪ ಸಣ್ಣದೈತಿ, ನನ್ಗೆ ಎಷ್ಟು ಬೇಕು ಅಷ್ಟು ನಾನು ಮಾಡ್ಕೋಬಹುದು. ಈ ಥರನೇ ಯೂಸ್ ಮಾಡ್ಕೋಬಹುದು. ನನ್ನ ಹೆಸರು ಮೇಘನಾ ಪಾಟೀಲ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಲ್ಯಾಬ್ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಲ್ಯಾಬ್ ಅತ್ಯಂತ ಸುಂದರವಾಗಿ ಮಾಡಿದೆ. ಇದರಲ್ಲಿ ಅತ್ಯಾಧುನಿಕ ಗಣಿತ ಮಾದರಿಗಳನ್ನು ಒಳಗೊಂಡಿದೆ. ಇದರಲ್ಲಿ ನಾವು ಸುಲಭವಾಗಿ ಕಲಿಬಹುದು. ಬೋರ್ಡ್ನಲ್ಲಿ ಕ್ಲಾಸ್ನಲ್ಲಿ ಹೇಳೋದಕ್ಕಿಂತ ನಾವು ಸ್ಮಾರ್ಟ್ ಬೋರ್ಡ್ಗಳಲ್ಲಿ ಗಣಿತದ ಒಂದು ಮ್ಯಾಥ್ಸ್ ಲ್ಯಾಬ್ನಲ್ಲಿ ಕಲಿಯೋದ್ರಿಂದ ಪ್ರಾಯೋಗಿಕವಾಗಿ ನಾವು ಹೆಚ್ಚು ನೆನಪಿಟ್ಕೊಳ್ಬಹುದು. ಇದರಿಂದ ನಾವು ಉತ್ತಮ ಅಂಕಗಳನ್ನು ಕೂಡ ಗಳಿಸ್ಬೋದು. ನಮ್ಮ ಮ್ಯಾಥ್ಸ್ ಲ್ಯಾಬ್ನಲ್ಲಿ ಅನೇಕ ಗಣಿತದ ಮಾದರಿಗಳಿವೆ. ಅದರಲ್ಲಿ ಫ್ಲಿಪ್ ಚಾರ್ಟ್ಗಳು ಒಂದು. ಇದರಲ್ಲಿ ನಾವು ಭಿನ್ನ ರಾಶಿಗಳಾಗಿರ್ಬೋದು, ಬೀಜೋಕ್ತಿಗಳು, ಅನೇಕ ರೀತಿಯ ಸಂಖ್ಯೆ ಸ್ಥಾನಗಳನ್ನು ಕಲಿಬೋದು. ಇನ್ನೊಂದು, ನಮ್ಮ ಸ್ಕೂಲ್ನಲ್ಲಿ 50 ಗೇಮ್ ಬೋರ್ಡ್ಸ್ಗಳಿದ್ದಾವೆ. ಇದರ ವಿಶೇಷತೆ ಏನೆಂದರೆ ಇವು ಗಣಿತದ 4 ಮೂಲ ಕ್ರಿಯೆಗಳ ಬಗ್ಗೆ ಹೇಳ್ಕೊಡ್ತವೆ. ನಾವು ಗಣಿತದ 4 ಮೂಲ ಕ್ರಿಯೆಗಳನ್ನು ಫಾಸ್ಟಾಗಿ ಗೇಮ್ನ ಮುಖಾಂತರ ಆಡ್ಬೋದು. ಈ ಗೇಮ್ ಮುಖಾಂತರ ಆಡಿದರೆ ನಾವು ಹೆಚ್ಚು ನೆನಪಿಟ್ಕೊಳ್ಬೋದು, ಹಾಗೂ ಸಂತೋಷದಿಂದ ಕೂಡ ನಾವು ಕಲಿಬೋದಾಗಿದೆ. ಇದರಿಂದ ನಮ್ಮ ಮೈಂಡು ಕೂಡ ಹೆಚ್ಚಾಗಿ ಫಾಸ್ಟ್ ಆಗುತ್ತೆ. ನಾವು ಇದರಿಂದ ಗಣಿತದಲ್ಲಿ ಮುಂದುವರಿಯಬಹುದು. ನಮ್ಮ ಟೀಚರ್ಸು ಸಹ ಇವುಗಳನ್ನೆಲ್ಲ ಬಳಸಿಕೊಂಡು ಅತ್ಯಂತ ಉತ್ತಮವಾಗಿ ನಮಗೆ ಪಾಠವನ್ನು ಬೋಧನೆ ಮಾಡ್ತಾರೆ. ವಾರ್ಷಿಕ ಪರೀಕ್ಷೆಯಲ್ಲಿ ಅಥವಾ SSLCಯಲ್ಲಿ ನಾವು ಔಟ್ ಆಫ್ ಔಟ್ಗಳನ್ನು ತೆಗೆದುಕೊಳ್ಳಲು ಇದು ತುಂಬ ಸಹಾಯಕವಾಗಿದೆ. ನಮ್ಮ ಸ್ಕೂಲ್ನಲ್ಲಿ ಮ್ಯಾಥ್ಸ್ ಲ್ಯಾಬ್ ನಿರ್ಮಿಸಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಈಗ ಸ್ಪರ್ಶಕ ಅಂದ್ರೆ ನಾವು ತಿಳ್ಕೋಬೇಕು ಫಸ್ಟ್. ವೃತ್ತದ ಪರಿಧಿಯ ಯಾವುದೇ ಒಂದು ಬಿಂದುವಿನಿಂದ ಎಳೆದ ಸರಳ ರೇಖೆಯನ್ನ ಸ್ಪರ್ಶಕ ಅಂತ ಕರೀತಾರ. ಫಸ್ಟ್ಗೆ ಒಂದು ವೃತ್ತವನ್ನ ರಚನೆ ಮಾಡಿಕೊಂಡು ಓ ಕೇಂದ್ರ ಬಿಂದುವನ್ನ ಸೂಚಿಸ್ಕೊಂಡಿದ್ದೀನಿ. ಪಿ ಬಾಹ್ಯ ಬಿಂದುವನ್ನ ಸೂಚಿಸಿಕೊಂಡು ವೃತ್ತಕ್ಕೆ ಕೇವಲ 2 ಸ್ಪರ್ಶಗಳನ್ನ ಮಾತ್ರ ಎಳಿಬಹುದು. ಆ ಎಳೆದಂತ 2 ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ. ನಾವು ಈ ರೀತಿಯಾಗಿ ಇಟ್ಟು ಅವು 2 ಸ್ಪರ್ಶಕಗಳ ಸಮನಾಗಿರ್ತವೆ ಎಂಬುದನ್ನು ನಾವು ಸಾಧಿಸಬಹುದಾಗಿದೆ. ಈ ರೀತಿಯಾಗಿ 2 ಸ್ಪರ್ಶಕಗಳ ಉದ್ದವು ಸಮನಾಗಿರ್ತವೆ ಎಂದು ಸಾಧಿಸಬಹುದು. ಈ ರೀತಿಯಾಗಿ ಈ ಹೇಳಿಕೆಯನ್ನು ತಾರ್ಕಿಕವಾಗಿ ಸಾಧಿಸಬಹುದಾಗಿದೆ. ಧನ್ಯವಾದ. ನನ್ನ ಹೆಸರು ಲಕ್ಷ್ಮೀ ನಾಗಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ವಿಷಯ ಪಿಥಾಗೊರಸ್ನ ಪ್ರಮೇಯ. ಲಂಬಕೋನ ತ್ರಿಭುಜದಲ್ಲಿ ಬಿ ಲಂಬಕೋನವಾಗಿದೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹೇಗೆಂದರೆ ಇದು ಸಿ ಮತ್ತು ಸಿ ಪ್ಲಸ್ ಸಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗುತ್ತದೆ. ಬಿ ಇಂಟು ಬಿ ಸ್ಕ್ವೇರ್ ಟು ಬಿ ಸ್ಕ್ವೇರ್ ಆಗುತ್ತದೆ. ಎ ಇಂಟು ಎ ಸ್ಕ್ವೇರ್ ಟು ಎ ಸ್ಕ್ವೇರ್ ಆಗುತ್ತದೆ. ಇದಕ್ಕೆ ಉದಾಹರಣೆ ಮೂಲಕ ನಾನು ಹೇಳಬೇಕೆಂದರೆ ಪೈಥಾಗೊರಸ್ನ ತ್ರಿವಳಿಗಳಾದಂಥ 3, 4, 5 ಇಟ್ಟುಕೊಂಡಾಗ 3 ವರ್ಗ ಸಂಖ್ಯೆ
संख्ये ಒಂಬತ್ತು, ನಾಲ್ಕರ ವರ್ಗ ಸಂಖ್ಯೆ ಹದಿನಾರು, ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು. ಪೈಥಾಗೊರಸ್ನ ಹೇಳಿಕೆ ಕೇಳಿದ ಪ್ರಕಾರ ಇಪ್ಪತ್ತೈದು ಹದಿನಾರು ಮತ್ತು ಒಂಬತ್ತನ್ನು ಕೂಡಿಸಿದಾಗ ಇಪ್ಪತ್ತೈದು ಆಗುತ್ತದೆ. ಇದರ ಮುಖಾಂತರ ಪೈಥಾಗೊರಸ್ನ ಪ್ರಮೇಯವನ್ನು ಸಾಧಿಸಬಹುದಾಗಿದೆ. ಧನ್ಯವಾದ. ಗ್ರಾಫ್ ಬೋರ್ಡ್ ಇದು ನಾವು ಇದನ್ನು ನಾವು ವಾಯಕ್ಷ ಅಂತ ಹೇಳಬಹುದು ಅಥವಾ ಲಂಬಾಕ್ಷ ಅಥವಾ ಗೋಲಂಬ ರೀತಿ ಅಂತ ಹೇಳಬಹುದು. ಇದು ಯಕ್ಷಾಕ್ಷ ಅಥವಾ ಕ್ಷಿತಿಜಾಕ್ಷ ಅಂತ ನಾವು ಹೇಳಬಹುದು. ಈ ವಾಯಕ್ಷ ಮತ್ತು ಯಕ್ಷಾಕ್ಷ ಸೇರುವಂತಲ್ಲಿ ಮೂಲ ಬಿಂದುವನ್ನು ಉಂಟು ಮಾಡುತ್ತದೆ. ಇದರ ಉಪಯೋಗ ಏನಂತ ಹೇಳಿದ್ರೆ ನಾವು ನಿರ್ದೇಶಕಗಳನ್ನು ಈ ನಕ್ಷೆಯ ಮೂಲಕ ನಾವು ಹೇಳಬಹುದು. ಉದಾಹರಣೆಗೆ ಎರಡು ಮತ್ತು ಎರಡನ್ನು ಕೊಟ್ಟಾಗ ನಾವು ಯಾವುದೇ ನಿರ್ದೇಶಕವನ್ನು ಗುರುತಿಸಬೇಕಾದರೆ ವಾಯಕ್ಷದಿಂದ ಯಕ್ಷಾಕ್ಷವನ್ನು ಹೇಳಬಹುದು. ಎರಡು ಮತ್ತು ಎರಡನ್ನು ಕೊಟ್ಟಾಗ ನಾವು ಈ ರೀತಿಯಾಗಿ ಗುರುತಿಸಬಹುದು. ನನ್ನ ಹೆಸರು ವಂದನಾ ಉಸ್ಮಾನಿ. ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಒಂದು ತ್ರಿಭುಜಗಳ ಮಾಯೆ. ಈಗ ನಾವು ತ್ರಿಭುಜದ ಯಾವುದೇ ವಿಧ ಅಂದರೆ ಸಮದ್ವಿ ಬಾಹುವಾಗಲಿ, ಸಮಬಾಹು ಆಗಲಿ, ವಿಷಮಬಾಹು ಆಗಲಿ, ಯಾವುದೇ ಒಂದು ತ್ರಿಭುಜ ತಗೊಂಡ್ರೆ ಆ ತ್ರಿಭುಜದ ಒಳಕನ್ನು ಅಂತ 180 ಡಿಗ್ರಿ ಆಗಿರುತ್ತದೆ. ಇನ್ನು ತ್ರಿಭುಜದ ಯಾವುದೇ ಎರಡು ಬಾಹು ಅಂದರೆ ಈ ಎರಡು ಬಾವಿನ ಮಧ್ಯ ಬಿಂದು ಸೇರಿಸುವ ಈ ರೇಖಾಖಂಡ ಇದೆಯಲ್ಲ, ಈ ರೇಖಾಖಂಡವು ಮೂರನೇ ಬಾವಿನ ಅರ್ಧದಷ್ಟು ಇರುತ್ತದೆ ಮತ್ತು ಸಮಾಂತರವಾಗಿರುತ್ತದೆ. ಇದನ್ನು ನಾವು ಮಧ್ಯಬಿಂದು ಪ್ರಮೇಯ ಎಂದು ಕರೆಯುತ್ತೇವೆ. ಇನ್ನು ಕರ್ಣವು ಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಇಲ್ಲಿ ಸಮಾಂತರ ಚತುರ್ಭುಜವನ್ನು ಎದುರು ತಗೊಂಡರೆ ಈಗ ನಾವು ಯಾವುದೇ ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಕರ್ಣವನ್ನು ಎಳೆದಾಗ ಎರಡು ಸರ್ವಸಮ ತ್ರಿಭುಜಗಳು ಆಗುತ್ತವೆ ಎಂಬುದನ್ನು ಹೇಳಬಹುದು. ಇನ್ನು ಸಮಾಂತರ ಚತುರ್ಭುಜದ ಯಾವುದೇ ಎರಡು ಅನುಕ್ರಮ ಕೋನಗಳು, ಅನುಕ್ರಮ ಕೋನಗಳು ಅಂದರೆ ಅಕ್ಕಪಕ್ಕದಲ್ಲಿರುವ ಕೋನಗಳು ಪರಿಪೂರಕಗಳಾಗಿರುತ್ತವೆ. ಪರಿಪೂರಕಗಳೆಂದರೇನು? ತ್ರಿಭುಜದ ಯಾವುದೇ ಎರಡು ಬಾಹುಗಳು 180 ಡಿಗ್ರಿಗೆ ಸಮವಿದ್ದರೆ ಅದನ್ನು ನಾವು ಪರಿಪೂರಕ ಕೋನಗಳು ಎನ್ನುತ್ತೇವೆ. ಆದ್ದರಿಂದ ಇಲ್ಲಿ ಸಮಾಂತರ ಚತುರ್ಭುಜದ ಅನುಕ್ರಮ ಕೋನಗಳು ಪರಿಪೂರಕಗಳಾಗಿರುತ್ತವೆ ಎಂದು ಹೇಳಬಹುದು. ಇನ್ನು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು, ಈ ಅಭಿಮುಖ ಬಾಹುಗಳು ಈ ಅಭಿಮುಖ ಬಾಹುಗಳು ಒಂದಕ್ಕೊಂದು ಸಮವಾಗಿರುತ್ತವೆ ಎಂದು ಹೇಳಬಹುದು. ನನ್ನ ಹೆಸರು ದೀಪಾ ಹಳ್ಳಿಕೇರಿ. ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಕ್ವಿಜ್ಬೋರ್ಡ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಈ ಕ್ವಿಜ್ಬೋರ್ಡ್ನಿಂದ ನಮ್ಗೆ ಏನು ಉಪಯೋಗ ಅಂದರೆ ಸಮೀಕರಣದ ಎಡಭಾಗವನ್ನು ಸಮೀಕರಣದ ಬಲಭಾಗಗಳಿಗೆ ಹೊಂದಿಸುವುದನ್ನು ನಾವು ಇದ್ರ ಮೂಲಕ ತಿಳ್ಕೊಬೋದು. ಹಾಗಾದರೆ ನಾವು ಇದನ್ನ ಯಾವಾಗ ಯೂಸ್ ಮಾಡ್ಬೋದು ಅಂತ ಯಾವಾಗ ಯೂಸ್ ಮಾಡ್ಬೋದು ಅಂದ್ರೆ ಸಮೀಕರಣದ ಎಡಭಾಗ ಅಥವಾ ಬಲಭಾಗ ಇವೆರಡರಲ್ಲಿ ಒಂದು ಗೊತ್ತಿರೋದಂದ್ರೆ ಈ ಕ್ವಿಜ್ಬೋರ್ಡ್ನ ಮೂಲಕ ನಾವು ತಿಳ್ಕೊಬಹುದಾಗಿದೆ. ಹಾಗಾದರೆ ನಾವು ಇದನ್ನ ಹೆಂಗ್ ಉಪಯೋಗಿಸ್ಬೋದು ಅನ್ನೋದನ್ನ ಉದಾಹರಣೆಗೆ ಮೂಲಕ ತಿಳ್ಕೊಳ್ಳೋಣ. ಈಗ ಒಂದು ತುದಿಯನ್ನ ಉದಾಹರಣೆಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೇಲೆ ಇಟ್ಟು ಇನ್ನೊಂದು ತುದಿಯನ್ನ ಸಮೀಕರಣದ ಬಲಭಾಗಗಳಿಗೆ ಇಡುತ್ತಾ ಹೋಗೋಣ. ಅದು ಸರಿಯಾಗಿದ್ದರೆ ಇಲ್ಲಿ ಮೂರು ಲೈಟ್ಗಳು ಆನ್ ಆಗ್ತವೆ, ಇಲ್ಲಾಂದ್ರೆ ಅದು ಆನ್ ಆಗೋದಿಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇದು ಸರಿಯಾದ ಉತ್ತರವಾಗಿದೆ. ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ತ್ರಿಭುಜದ ಯಾವುದೇ ಬಾಹುವನ್ನು ವೃದ್ಧಿಸಿದಾಗ ಒಂದು ಕೋನ ಉಂಟಾಗುತ್ತದೆ, ಅದನ್ನ ಬಾಹ್ಯಕೋನ ಅಂತ ಕರಿತೇವೆ. ಆ ಬಾಹ್ಯಕೋನವು ಒಳಗಿರುವ ಎರಡು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ನಮಸ್ಕಾರ, ನನ್ನ ಹೆಸರು ಆಸ್ಮಾನಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ನಿಮ್ಗೆ ಗೋಳದ ಬಗ್ಗೆ ಪರಿಚಯ ಮಾಡಿಸ್ತೀನಿ. ಗೋಳ ಎಲ್ಲಾ ಘನಾಕೃತಿಗಳಲ್ಲಿ ಗೋಳ ಒಂದು ಘನಾಕೃತಿ. ಇದನ್ನ ಯಾಕೆ ಎಕ್ಸಾಂಪಲ್ ಆಗಿ ತಗೊಂಡ್ವಿ ಅಂದ್ರೆ ಬೇರೆ ಯಾವುದೇ ಘನಾಕೃತಿಗಳನ್ನು ತಗೊಂಡ್ರೆ ಅದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರ್ತಾ, ಅದನ್ನ ಫುಲ್ ತಗೊಂಡ್ರೆ ಅದು ಮ್ಯಾಗ ತಗೊಂಡ್ರೆ ಅರ್ಧ ಮೇಲ್ಮೈ ವಿಸ್ತೀರ್ಣ ಬರ್ತಾ. ಹಂಗ ಈಗ ಗೋಳ ಈಗ ವೃತ್ತ ನಾವಾಗ್ಲೇ ವೃತ್ತದ ಬಗ್ಗೆ ಕಲ್ತಿರೋ ಹಾಗೆ ನಾವು ವೃತ್ತದ ಬಗ್ಗೆ ಕಲ್ತೀವಿ. ಇದು ವೃತ್ತದ ವಿಸ್ತೀರ್ಣ ಪೈಆರ್ ಸ್ಕ್ವೇರ್, ಒನ್ ಪೈಆರ್ ಸ್ಕ್ವೇರ್, ಎರಡು ಪೈಆರ್ ಸ್ಕ್ವೇರ್, ಮೂರು ಪೈಆರ್ ಸ್ಕ್ವೇರ್, ನಾಲ್ಕು ಪೈಆರ್ ಸ್ಕ್ವೇರ್. ಇವು ನಾಲ್ಕು ಪೈಆರ್ ಸ್ಕ್ವೇರ್ ವೃತ್ತ ತಗೊಂಡು ಈ ಗೋಳಕ್ಕೆ ಈ ದಾರನ ಸುತ್ತಿದ್ರೆ ಇದು ಸಮ ಆಗುತ್ತೆ. ಆದ್ರಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ ನಾಲ್ಕು ವೃತ್ತವು ಒಂದು ಗೋಳಕ್ಕೆ ಸಮ ಅಂತ ತಿಳ್ಕೊಬಹುದು. ನನ್ನ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಗೇಮಿನ ಹೆಸರು ಟೈಟಲ್ ಬರ್ಸ್ಟಿಂಗ್ ದ ಬಲೂನ್ ಗೇಮ್ 1. ಅಂದ್ರೆ ಈ ಗೇಮ್ ಒಳಗೆ ಮೂರು ಮಂದಿ ಪ್ಲೇಯರ್ಸ್ ಆಡ್ಬೋದು. ಈ ಗೇಮ್ ಹೆಂಗಂದ್ರೆ ಈಗ ಒಂದು ಡೈಸ್ ತಗೋಬೇಕು, ಒಂದು ಡೈಸ್ ಎರಡು ಬಿತ್ತು, ಇಲ್ಲಿದ್ದ ಸ್ಟಾರ್ಟ್ ಮಾಡಬೇಕು. ಎರಡು ಒಂದು ಎರಡು ಮೂರಿದ್ದ ಒಂಬತ್ತು ಡಿವೈಡೆಡ್ ಬೈ ಮೂರ್ ಐತಿ, ಮೂರ್ಲಿದ್ದ ಒಂಬತ್ತನ್ನ ಭಾಗಿಸ್ಬೇಕು ಅಂದ್ರೆ ಮೂರು ಮೂರ್ಲಿ ಒಂಬತ್ತಾಗುತ್ತೆ. ಹೊಳ್ ಇನ್ನೊಂದು ಡೈಸ್ ತಗೊಂಡು ಮೂರು ಎಲ್ಲ ಐತಿ, ಅದು ಮೂರು ಇಲ್ಲಿಟ್ರ ಒಂದು ಆಟದ ಪ್ಲೇಯರ್ ಮುಗಿತೈತಿ. ಮತ್ತೆ ನೆಕ್ಸ್ಟ್ ಪ್ಲೇಯರಿಂದ ಒಂದು ಬಿತ್ತು, ಒಂದು ಅಂದ್ರೆ ಇಲ್ಲಿದ್ದ ಸ್ಟಾರ್ಟ್ ಮಾಡ್ಬೇಕು. ಮೂವತ್ತಾರು ಡಿವೈಡೆಡ್ ಬೈ ಮೂರ್ ಅಂದ್ರೆ ಆರ್ಲಿ 36 ಆಗುತ್ತೆ. ನೆಕ್ಸ್ಟ್ ಪ್ಲೇಯರ್ ಎಲ್ಲ ಐತಿ ಅಲ್ಲೇ ಆರದ ಇಡ್ಬೇಕು. ಹಿಂಗ ಯಾರು ಇದನ್ನ ಫಸ್ಟ್ ಮುಗಿಸ್ತಾರ ಅವ್ರು ವಿನ್ನರ್ ಆಗ. ಈಗ ನಾನು ಒಂದು ವಿಷಯವನ್ನು ತಗೊಂಡಿದ್ದೇನೆ. ಆ ವಿಷಯ ಹೆಸರು ಫನ್ ವಿತ್ ಮಲ್ಟಿಪ್ಲಿಕೇಶನ್ ಗೇಮ್. ಅಂದ್ರೆ ನಾವು ಕನ್ನಡದಲ್ಲಿ ಗುಣಾಕಾರ ಲೆಕ್ಕವನ್ನು
ಸಂತೋಷದಿಂದ ಆಡಬಹುದು. ಇದರಲ್ಲಿ ಪ್ಲೇಯರ್ 1 ಪ್ಲೇಯರ್ 2 ಆಡುತ್ತಾರೆ. ನಾವು ಒಂದು ಡೈಸ್ ಅನ್ನು ತಗೊಂಡಿದ್ದೇನೆ. ಆ ಡೈಸ್ ಎಂದರೆ ಕನ್ನಡದಲ್ಲಿ ಅರ್ಥ ದಾಳ ಎಂದು ನಾನು ಹೇಳಬಹುದು. ಈಗ ನಾನು ಇದರಲ್ಲಿ ಪ್ಲೇಯರ್ 1 ಪ್ಲೇಯರ್ 2 ಇರ್ತಾರೆ. ಈಗ ಪ್ಲೇಯರ್ 1 ಆಡುತ್ತಾರೆ. 6 1 2 3 4 5 6 ಇಲ್ಲಿ ಸ್ಮೈಲ್ ಬಾಲ್ ಏನು ಇಲ್ಲ, ಅದಕ್ಕೆ ನಾನು ಅಲ್ಲೇ ಇಟ್ಟಿದ್ದೇನೆ. ಅದೇ ರೀತಿಯಾಗಿ ಏನಾದರೂ ಸ್ಮೈಲ್ ಬಾಲಿನಲ್ಲಿ ನಾವು ಒಂದು ಕಾಯಿನ್ ಅನ್ನು ಇಟ್ಟರೆ ಇಲ್ಲಿ ಸ್ಮೈಲ್ ಬಾಲ್ ಇದೆ, ಅದಕ್ಕೆ ನಾವು 2 4 ಅಂದ್ರೆ 4 ಸ್ಟೆಪ್ ಅನ್ನು ಹಿಂದೆ ಹೋಗಬಹುದು, ಹೋಗುತ್ತೇವೆ. ಅದೇ ರೀತಿಯಾಗಿ ಸ್ಯಾಡ್ ಬಾಲ್ನಲ್ಲಿ ಹೋದರೆ 4 8 ಅಂದ್ರೆ 8 ಸ್ಟೆಪ್ ಅನ್ನು ನಾವು ಹಿಂದೆ ಹೋಗಬಹುದು. ಅದೇ ರೀತಿಯಾಗಿ ಅಂತಿಮ ಗೆರೆಯನ್ನು ಯಾರು ಮೊದಲು ವಿನ್ನರ್ ಆಗ್ತಾರೆ ಅವರನ್ನು ವಿಜೇತರೆಂದು ಕರೆಯಲಾಗುತ್ತದೆ. ಇದೇ ರೀತಿಯಾಗಿ ಗೇಮ್ ಬೋರ್ಡ್ಸ್ 50 ಬೋರ್ಡ್ಸ್ಗಳು ಇದ್ದಾವೆ. ನಮಸ್ಕಾರ, ನಾನು ಸಿಮ್ರಾನ್ ವೇಣ್ಕಟ್ಟಿ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು 10ನೇ ತರಗತಿಯಲ್ಲಿ ವೃತ್ತಗಳ ಅಧ್ಯಾಯದಲ್ಲಿ ನಾವು ವಿಶೇಷವಾಗಿ ಛೇದಕ ಮತ್ತು ಸ್ಪರ್ಶಕಗಳ ಬಗ್ಗೆ ತಿಳಿಯಬಹುದು. ಇಲ್ಲಿ ನೋಡುತ್ತಿದ್ದಂಥ ಏ ಕೇಂದ್ರ ಬಿಂದುವನ್ನು ಹೊಂದಿರುವ ವೃತ್ತಕ್ಕೆ ಯಾವುದೇ ಸ್ಪರ್ಶಕ ರೇಖೆ ಅಥವಾ ಛೇದಕ ರೇಖೆ ಇರುವುದಿಲ್ಲ. ಡಿ ಕೇಂದ್ರ ಬಿಂದುವನ್ನು ಹೊಂದಿರುವ ವೃತ್ತದ ಪರಿಧಿಯ ಮೇಲೆ MN ಸ್ಪರ್ಶಕ ಛೇದಕ ಬಿಂದುಗಳು, PQ ಛೇದಕ ರೇಖೆಯಾಗಿದೆ. ಇಲ್ಲಿ ಸಿ ಕೇಂದ್ರ ಬಿಂದು ಹೊಂದಿರುವ ವೃತ್ತದ ಪರಿಧಿಯ ಮೇಲೆ ಓ ಸ್ಪರ್ಶಕ ರೇಖೆಯು PQ ಸ್ಪರ್ಶಕ ರೇಖೆಯಾಗಿದೆ. ಓ ಸ್ಪರ್ಶಕ ಬಿಂದುವಾಗಿದೆ. ಛೇದ 10ನೇ ತರಗತಿಯಲ್ಲಿ ನಾವು ವೃತ್ತದ ಮೇಲೆ ಛೇದಕ ಮತ್ತು ಸ್ಪರ್ಶಕದ ಬಗ್ಗೆ ತಿಳ್ಕೊಳ್ತೇವೆ. ಇಲ್ಲಿ ಅವುಗಳನ್ನು ನಾವು ನೋಡ್ತೇವೆ. ನನ್ನ ಹೆಸರು ಸಹನಾ ಗವರ್ಮೆಂಟ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬಹುಭುಜಗಳ ವರ್ಗೀಕರಣ. ಬಹುಭುಜಗಳು ಅಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ಭಾಗವನ್ನು ಹೊಂದಿದ್ರೆ ಬಹುಭುಜ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂದರೆ ಪಂಚಭುಜ. ಪಂಚಭುಜ ಆಕೃತಿಯು 5 ಭಾಗಗಳನ್ನು ಹೊಂದಿದೆ. ಆ ಪಂಚಭುಜ ಆಕೃತಿಯ ಮಾದರಿ ಚಿತ್ರ ಇಲ್ಲಿದೆ. ಹಾಗೆ ಸಪ್ತಭುಜ ಆಕೃತಿಯು 7 ಭಾಗಗಳನ್ನು ಹೊಂದಿದೆ. ಆ ಮಾದರಿ ಚಿತ್ರ ಇಲ್ಲಿದೆ. ನನ್ನ ಹೆಸರು ಶಿಲ್ಪಾ ಗುಂಗೋಳ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮ್ಯಾಥ್ಸ್ನ ಹಲವು ಸಂಕೇತಗಳನ್ನು ಹೇಳುತ್ತೇನೆ. ಮೊದಲನೇದಾಗಿ ಎಡಿಷನ್ ಪಾಸಿಟಿವ್ ಅಂದರೆ ಕೂಡಿಸು, ಸಬ್ಸ್ಟ್ರಾಕ್ಷನ್ ನೆಗೆಟಿವ್ ಅಂದರೆ ಕಳೆಯುವುದು, ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ, ಡಿವಿಷನ್ ಅಂದರೆ ಭಾಗಾಕಾರ, ಈಕ್ವಲ್ ಟು ಅಂದರೆ ಸಮವಾಗಿರುತ್ತದೆ, ನಾಟ್ ಈಕ್ವಲ್ ಟು ಅಂದರೆ ಸಮವಾಗಿರುವುದಿಲ್ಲ, ಗ್ರೇಟರ್ ದೆನ್ ಅಂದರೆ ದೊಡ್ಡದು, ಲೆಸ್ ದೆನ್ ಅಂದರೆ ಚಿಕ್ಕದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ದೊಡ್ಡದು ಅಥವಾ ಸಮನಾಗಿರುತ್ತದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಚಿಕ್ಕದು ಅಥವಾ ಸಮನಾಗಿರುತ್ತದೆ, ಪರ್ಸೆಂಟೇಜ್ ಅಂದರೆ ಶೇಕಡ, ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ, ಪೈನ ಬೆಲೆ 22/7, ಫ್ಯಾಕ್ಟೋರಿಯಲ್ ಇನ್ಫಿನಿಟ್. ಹೆಸರು ಚೈತ್ರಾರವರಿಗೆ, ನಾನು ಚತುರ್ಭುಜದ ವಿಧಗಳ ಬಗ್ಗೆ ಹೇಳುತ್ತೇನೆ. ಚತುರ್ಭುಜ ಎಂದರೆ ಒಂದು ಸಮತಲದ ಮೇಲೆ 4 ಏಕರೇಖಾಗತವಲ್ಲದ ಬಿಂದುಗಳನ್ನು ಸೇರಿಸಿದಾಗ ಉಂಟಾದ ಆವೃತ್ತ ಆಕೃತಿಯ ಚತುರ್ಭುಜ. ಚತುರ್ಭುಜದ ವಿಧಗಳು ಎಂದರೆ ಸಮಾಂತರ ಚತುರ್ಭುಜ, ವಜ್ರಾಕೃತಿ, ಆಯತ, ಚೌಕ, ಪತಂಗ. ಸಮಾಂತರ ಚತುರ್ಭುಜದ ವಿಧಗಳು: ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ, ಅಭಿಮುಖ ಕೋನಗಳು ಕೋನ ಎ ಮತ್ತು ಕೋನ ಸಿ, ಕೋನ ಬಿ ಮತ್ತು ಕೋನ ಡಿ ಸಮವಾಗಿರುತ್ತವೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ.
ಹೆಸರು ಶ್ರೀಮತಿ ಪಿ ಕೆ ಅವರೆಡ್ಡಿ. ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಎಸ್ ಟಿ ಎಂ ಸಿಯಲ್ಲಿ ಶಿಕ್ಷಕರ ಪ್ರತಿನಿಧಿಯಾಗಿ ನಾನು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ನಮ್ಮ ಶಾಲೆಯಲ್ಲಿ ಕುರ್ತುಕೋಟಿ, ಹುಲಕೋಟಿ ಮತ್ತು ಬಿಂಕದಕಟ್ಟಿ ಪಂಚಾಯಿತಿಗಳಿಗೆ ಅನುದಾನ ಬಿಡುಗಡೆಯಾಗಿದ್ದು, ಗಣಿತ ಮತ್ತು ವಿಜ್ಞಾನ ಪ್ರಯೋಗಾಲಯಕ್ಕೆ ಅನುದಾನ ಬಿಡುಗಡೆಯಾಗಿತ್ತು. ಆ ಒಂದು ಅನುದಾನದಲ್ಲಿ ನಮ್ಮ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಕೆ ಪಾಟೀಲ್ ಸರ್ ಅವರು ಒಂದೂವರೆ ತಿಂಗಳಲ್ಲಿನ ಗಣಿತ ಪ್ರಯೋಗಾಲಯವನ್ನು ನಮ್ಮ ಶಾಲೆಯಲ್ಲಿ ನಿರ್ಮಿಸಿ ಗದಗ ಜಿಲ್ಲೆಯಲ್ಲಿನ ಪ್ರಥಮ ಗಣಿತ ಪ್ರಯೋಗಾಲಯ ಮಾಡಿದಂತಹ ಒಂದು ಹೆಸರು ನಮ್ಮ ಸನ್ಮಾನ್ಯ ಶ್ರೀ ಪಿ ಕೆ ಪಾಟೀಲ್ ಸರ್ ಅವರಿಗೆ ಸಲ್ಲುತ್ತದೆ. ಈ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಗಣಿತ ಪ್ರಯೋಗಾಲಯವನ್ನು ನಮ್ಮ ಶಾಲೆಯಲ್ಲಿ ತಯಾರು ಮಾಡಿ ಮಕ್ಕಳಿಗೆ ಕಬ್ಬಿಣದ ಕಡಲೆ ಆಗಿರ್ತಕ್ಕಂಥ ಗಣಿತ ವಿಷಯವನ್ನು ಸುಲಭಗೊಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ತಿಳ್ಕೊಂಡು ನಾವು ನಮ್ಮ ಶಾಲೆ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಕೂಡ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಮುಖಾಂತರ ತಿಳಿಸಲಿಕ್ಕೆ ಸಂತಸವನ್ನು ವ್ಯಕ್ತಪಡಿಸುತ್ತೇನೆ. ಇಷ್ಟೊಂದು ಸುಖಕರಾಗಿರ್ಬೇಕಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಅನೇಕ ವಸ್ತುಗಳನ್ನು ಬಳಕೆ ಮಾಡ್ತೀವಿ. ಯಾವ್ಯಾವ ವಸ್ತುಗಳನ್ನ ಕೆಲವೊಂದಿಷ್ಟು ನೀವು ಹೇಳಿ, ಯಾರೋ ಒಬ್ಬೊಬ್ರು ಹೇಳಿ, ನೀವೊಂದು ಹೇಳು. ಅನೇಕ ವಸ್ತುಗಳನ್ನ ಹೇಳಿ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇಲ್ಲ. ವಸ್ತು ನೀವು ದಿನ ಬಳಕೆ ಮಾಡ್ತಿರೋ ವಸ್ತುಗಳು, ಪುಸ್ತಕ, ಬಟ್ಟೆ, ಮನೆ, ಪಾತ್ರೆಗಳು, ಬೆಳಿಗ್ಗೆ ಬಳಸ್ತಕ್ಕಂಥ ಬಳಕೆ ಮಾಡ್ತೀವಿ ಕೂತ್ಕೊಂಡು. ಹಾಗಾದ್ರೆ ಈ ವಸ್ತುಗಳು ಎಲ್ಲಿ ಸಿದ್ಧ ಆಗುವು ಅಂತೇಳಿ ನಾವು ಎಂದಾಗ ಕೆಲವೊಂದಿಷ್ಟು ಬಗ್ಗೆ ಬಹಳ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಹಾಗಾದ್ರೆ ಸಿದ್ಧಗೊಂಡಂತಹ ವಸ್ತುಗಳು ನಿಮ್ ಕೈಗೆ ಎಲ್ಲಿಂದ ಬಂದು ತಲುಪಿದ್ವು, ಅಥವಾ ಹೇಗೆ ಬಂದು ತಲುಪಿದ್ವು ಅದು ಪ್ರಶ್ನೆ ನಮಗೆ. ಹೆಂಗ ನಮ್ ಕೈಗೆ ಬಂದು ತಲುಪ್ತಾವು? ಈಗ ಉದಾಹರಣೆಗೆ ನಿಮಗ್ ಗೊತ್ತಿರೋ ಹಾಗೆ ಉತ್ಪಾದನೆ ಅಂತ ಹೇಳಿದ್ರೆ ಬರೀ ವಸ್ತುಗಳನ್ನ ತಯಾರು ಮಾಡಿ ಕಾರ್ಖಾನೆಯ ಯಾವ ಉದ್ದೇಶಕ್ಕಾಗಿ ಉತ್ಪಾದನೆ ಆಗಿರುತ್ತದೆಯೋ ಆ ಉದ್ದೇಶ ಈಡೇರಿದಾಗ ಮಾತ್ರ ಉತ್ಪಾದನಾ ಕಾರ್ಯ ಪೂರ್ತಿಯಾದಂತೆ. ಉದಾಹರಣೆಗೆ ಬಟ್ಟೆ ತಟ್ಟೆ ಮಾರ್ಕೆಟ್ಗೆ ಹೇಗೆ ಬರ್ತದ? ಹೇಗೆ? ಹಾಗಾದ್ರೆ ನಾವಿವತ್ತ ಕರ್ನಾಟಕದ ಒಂಬತ್ತನೇ ಕ್ಲಾಸಿಗೆ ಏನದಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ಸಾರಿಗೆ ವ್ಯವಸ್ಥೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಕುಗಳನ್ನು ಮತ್ತು ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಿಸುವಂತ ಸಾಗಿಸುವಂತ ಮಾಧ್ಯಮವನ್ನು ನಾವೇನ ಹೇಳ್ತೀವಿ? ಸಾರಿಗೆ ಅಂತ ಹೇಳ್ತೀವಿ. Here, the some praises are given
that process are in the small sentences. That we can see the corn growing, it becomes the corn that is growing. Like this, make the sentences about the these phrases. Wind sign. What is the wind sign? Suma. Suma. Where is Suma? Wind. Wind. Wind that was sighing. Right. Wind that was sighing. And rain falling. Rain that was flying. Falling. Then. As singer, how is who is chanting? Yes, sir. Sir. Yes. Fourth one. Fourth one. Yes. Is that it? Yes, sir. The poet says beauty is seen and beauty is heard. Heard. List the beauty things you have seen or heard. Beauty is seen. Flower, rainbow, forest, dancing, peacock. Yes. Add another verse. Add another verse. What are the beauty scenes you have seen in your daily life? ನನ್ನ ಹೆಸರು ನಿವೇದಿತಾ ಕಲ್ಕೇರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಮ್ಯಾಕ್ಸ್ ಲ್ಯಾಬ್ ಆಗಿರೋದು ನಮಗೆ ತುಂಬ ಸಹಾಯಕವಾಗಿದೆ. ನಮ್ಮ ಮ್ಯಾಕ್ಸ್ ಲ್ಯಾಬ್ನಲ್ಲಿ 16 ಗಣಿತಜ್ಞರ ಫೋಟೋಗಳು ಆದವು. ಆ ಫೋಟೋಗಳ ಬಗ್ಗೆ ಆ ಗಣಿತಜ್ಞರ ಬಗ್ಗೆ ನಮ್ಮ ಶಿಕ್ಷಕರು ನಮಗೆ ಹೇಳಿದಾಗ ಅವುಗಳ ಬಗ್ಗೆ ಆ ವಿಜ್ಞಾನಿಗಳ ಬಗ್ಗೆ ನಾವು ಮರೆಯುವ ಆ ವಿಜ್ಞಾನಿಗಳ ಬಗ್ಗೆ ಮರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಆ ಮ್ಯಾಕ್ಸ್ ಲ್ಯಾಬಿಗೆ ಕ್ಲಾಸ್ ಕೇಳಕ್ಕೆ ಹೋದಾಗ ನಾವು ಆ ಫೋಟೋಗಳನ್ನು ಪ್ರತಿದಿನ ನೋಡುವುದರಿಂದ ಆ ವಿಜ್ಞಾನಿಗಳು ಗಣಿತಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ ಅಂಥೇಳಿ ನಾವು ನೆನಪಿಟ್ಕೋಬಹುದು. ನಮ್ಮ ಮ್ಯಾಕ್ಸ್ ಲ್ಯಾಬ್ನಲ್ಲಿ ಸಮೀಕರಣ ಗಣಿತ ಮಾದರಿಗಳದವು. ಆ ಮಾದರಿಗಳನ್ನು ನಾವು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳುವುದರಿಂದ ಅವುಗಳನ್ನು ನಾವು ಸುಲಭವಾಗಿ ನೆನಪಿಟ್ಟುಕೋಬಹುದು. ನಮ್ಮ ಮ್ಯಾಕ್ಸ್ ಲ್ಯಾಬ್ನಲ್ಲಿ ಸ್ಮಾರ್ಟ್ ಬೋರ್ಡ್ ಕೂಡ ಇದೆ. ಈ ಸ್ಮಾರ್ಟ್ ಬೋರ್ಡ್ನಲ್ಲಿ ನಮ್ಮ ಶಿಕ್ಷಕರು ಪಾಠವನ್ನು ಮಾಡುತ್ತಾರೆ. ಆ ಲೆಕ್ಕವನ್ನು ಬಿಡಿಸುತ್ತಾರೆ. ನಮ್ಮನ್ನು ಲೆಕ್ಕವನ್ನು ಬಿಡಿಸಲು ಕರೆದಾಗ ನಾವು ತುಂಬ ಖುಷಿಯಿಂದ ಸಂತೋಷದಿಂದ ಹೋಗುತ್ತೇವೆ. ನಮ್ಮ ಮ್ಯಾಕ್ಸ್ ಲ್ಯಾಬ್ನಲ್ಲಿ ಗಡಿಯಾರ ಕೂಡ ಇದೆ. ಆ ಗಡಿಯಾರದ ವಿಶೇಷತೆ ಏನೆಂದರೆ ಆ ಗಡಿಯಾರದಲ್ಲಿ ವರ್ಗ ಮೂಲಗಳದವು. ಆ ವರ್ಗ ಮೂಲಗಳನ್ನು ಕಂಡುಹಿಡಿದಾಗ ನಮಗೆ ಟೈಮ್ ಗೊತ್ತಾಗುತ್ತೆ. ಆದ್ದರಿಂದ ನಾವು ವರ್ಗಮೂಲಗಳು ವರ್ಗ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳೋಕೆ ಕೂಡ ಈ ನಮ್ಮ ಗಣಿತ ಲ್ಯಾಬ್ ಉಪಯೋಗವಾಗಿದೆ. ನನ್ನ ಹೆಸರು ಎಸ್ ಎ ಖಾನ್ ಅಂತ. ನಾನು ಆಗಸ್ಟ್ನಿಂದ ಹೆಡ್ ಮಾಸ್ಟರ್ ಆಗಿ ಈ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಇದೇ ಸ್ಕೂಲ್ನಲ್ಲಿ ಅಸಿಸ್ಟೆಂಟ್ ಟೀಚರಾಗಿಯೂ ಕೂಡ ಕೆಲಸ ಮಾಡಿ ಹೆಡ್ ಮಾಸ್ಟರಾಗಿ ಚಾರ್ಜನ್ನು ತೊಗೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಷ್ಟು ದಿನದಿಂದ ನಾನು ನೋಡಿದಂಗೆ ನನ್ನ ಸರ್ವಿಸ್ನಲ್ಲಿ ಹೈಸ್ಕೂಲ್ ಲೆವೆಲ್ನಲ್ಲಿ ಮಕ್ಕಳು ಕಲಿಯುವಂಥ 6 ವಿಷಯಗಳಲ್ಲಿ ಮಕ್ಕಳಿಗೆ ಅಗ್ದಿ ಕಠಿಣವಾಗಿರುವಂಥ ವಿಷಯ ಅಂತೇಳಿದರೆ ಗಣಿತ ಅಂತ ಹೇಳ್ತಾರೆ. ಆದರೆ ಎಲ್ಲ ಮಕ್ಕಳ ಒಪಿನಿಯನ್ ಇದೇ ರೀತಿ ಇರೋದಿಲ್ಲ. ಕೆಲವು ಮಕ್ಕಳಿಗೆ ಗಣಿತ ತುಂಬ ಸುಲಭ ಅಂತ ಹೇಳ್ತಾರೆ ಅವರು. ಹಾಗಾದರೆ ಕೆಲವರಿಗೆ ಸುಲಭ, ಕೆಲವರಿಗೆ ಕಠಿಣ, ಯಾಕೆ ಅಂತ ನಾವು ವಿಶ್ಲೇಷಣೆ ಮಾಡಿದಾಗ ಕಠಿಣ ಅಂತ ಹೇಳುವ ಮಕ್ಕಳಿಗೆ ಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ಜ್ಞಾನ ಇಲ್ಲದೇ ಇರುವಂಥ ವಿಷಯ ನಮ್ಮ ಬೆಳಕಿಗೆ ನಮ್ಮ ಕಣ್ಣಿಗೆ ಬಂತದು. ಹಾಗಾದರೆ ಮೂಲ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಆ ಮಗು ಕಲ್ಕೊಂಡ್ಬಿಟ್ರೆ ಗಣಿತ ಅದಕ್ಕೆ ಸುಲಿದ ಬಾಳೆಹಣ್ಣಿನ ಥರ ಈಸಿ ಆಗಿಬಿಡ್ತದೆ. ಆ ಮೂಲ ಪರಿಕಲ್ಪನೆಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಗಣಿತದಲ್ಲಿ ಔಟ್ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಷಯ ನಾವು ಮತ್ತು ನಮ್ಮ ಗಣಿತ ಶಿಕ್ಷಕರು ಕಂಡುಕೊಂಡ್ರು. ಹಾಗಾದರೆ ಮೂಲ ಪರಿಕಲ್ಪನೆಗಳನ್ನು ತಿಳಿಸ್ಲಿಕ್ಕೆ, ಈ ವಯಸ್ಸಿನಲ್ಲಿ ಅವ್ರಿಗೆ ತಿಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ಅನ್ನುವಂಥ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಿದಾಗ ಕೆಲವೊಂದಿಷ್ಟು ಗಣಿತ ಮಾದರಿಗಳ ಅಗತ್ಯತೆ ನಮಗೆ ಕಂಡುಬಂತು. ಆವಾಗ ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ರೂರ್ಬನ್ ಅನ್ನುವಂಥ ಒಂದು ಮಿಷನ್, ಅದರೊಳಗೆ ಫಂಡ್ಸ್ ಇದೆ ಅನ್ನುವಂಥ ಗೊತ್ತಾದಾಗ ನಮ್ಮ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅವರ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಗಣಿತ ಶಿಕ್ಷಕರು ಹಾಗೂ ಎಲ್ಲ ಶಾಲಾ ಶಿಕ್ಷಕರು ಕೂಡಿಕೊಂಡು ನಾವು ಗಣಿತ ಪ್ರಯೋಗಾಲಯವೊಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕಾಗಿ ನಾವು ಭಾಳಷ್ಟು ಪ್ರಯತ್ನ ಪಟ್ವಿ. ಪ್ರಥಮವಾಗಿ ನಾವು ನಡಾದಲ್ಲಿ ಹೋಗಿ ಯಾಕೋಬ್ ಕೊಯ್ಯೂರ್ ಸರ್ ಮಾಡಿರುವಂಥ ಒಂದು ಗಣಿತ ಪ್ರಯೋಗಾಲಯದ ಬಗ್ಗೆ ಸರ್ವೆ ಮಾಡಿದ್ವಿ. ಅವ್ರು ಹೆಂಗೆ ಮಾಡಿದಾರಪ್ಪ ಅಂಥೇಳಿ ಹೋಗಿ ನೋಡ್ಕೊಂಡು ಬಂದ್ವಿ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅವರು ಸಂಪೂರ್ಣ ಸಹಕಾರ ಕೊಟ್ಟರು ನಮಗೆ. ಹೋಗಿ ನೋಡ್ಕೊಂಡು ಬಂದು ನಮ್ಮ ಸ್ಕೂಲ್ನಲ್ಲಿ ಈ ರೀತಿ ಒಂದು ಪ್ರಯೋಗಾಲಯ ನಿರ್ಮಾಣ ಮಾಡಬೇಕು ಅಂತ ಅವ್ರು ತಿಳಿಸಿದರು. ಆವಾಗ ನಾವು ಕೂಡ ಯಾಕೆ ಆಗಬಾರ್ದು ಅಂಥೇಳಿ
ನಮ್ಮ ವಿಚಾರ ಏನಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಲೇಟಾಗಿ ಎಕ್ಸಾಮ್ಸ್ ಇರೋದ್ರಿಂದ ತಡವಾಗಿ ಅದನ್ನು ಮಾಡಬೇಕು ಅನ್ನೋಂಥ ವಿಚಾರ ಇತ್ತು. ಆದರೆ ಇದೇ ವರ್ಷದ ಮಕ್ಕಳಿಗೂ ಕೂಡ ಅದರ ಪ್ರಯೋಗ ಸಿಗಲಿ, ಉಪಯೋಗ ಸಿಗಲಿ ಅಂಥೇಳಿ ನಮ್ಮ ಎಸ್ ಜಿ ಎಮ್ ಸಿಯವರು ನಮಗೆ ತುಂಬ ಸಹಕಾರ ಕೊಟ್ಟರು, ಮಾಡಿರಿ ಅಂತ ಪ್ರೋತ್ಸಾಹ ಕೊಟ್ಟರು. ಅದರಿಂದ ನಮಗೆ ಫಂಡ್ಸ್ ಬಂದಿರೋದ್ರಿಂದ ಅದನ್ನು ಉಪಯೋಗಿಸಿಕೊಂಡು ಎಲ್ಲ ಶಿಕ್ಷಕರ ಸಹಕಾರ ತಗೊಂಡು ನಾವು ಗಣಿತ ಪ್ರಯೋಗಾಲಯವನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ದೇವೆ. ಹಾಗಾಗಿ ನಮ್ಮ ಮೇನ್ ಉದ್ದೇಶ ಅಂತೇಳಿದರೆ ಎಲ್ಲ ವಿಷಯಗಳನ್ನು ಆಸಕ್ತಿದೊಂದಿಗೆ ಮೂಲ ಪರಿಕಲ್ಪನೆಗಳನ್ನು ತಿಳಿದುಕೊಂಡು ಮಗು ಅರ್ಥೈಸಿಕೊಂಡು ಗಣಿತವನ್ನು ಕಲಿತರೆ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಸಾಧ್ಯತೆ ಬಹಳಷ್ಟು ಜಾಸ್ತಿ ಆಗ್ತವೆ. ಅದಕ್ಕಾಗಿ ಈ ದಿಶೆಯಲ್ಲಿ ನಮ್ಮ ಮಕ್ಕಳು ಅದನ್ನು ನಮ್ಮ ಪ್ರಯೋಗಾಲಯವನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಈ ರೀತಿಯ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಕಾಂಪಿಟೇಷನ್ ಮಾಡಬೇಕಂದ್ರೆ ಗಣಿತ ಮತ್ತು ವಿಜ್ಞಾನ ಬಹಳಷ್ಟು ಬೇಕಾಗಿರುವಂಥ ಸಬ್ಜೆಕ್ಟ್ಸ್ಗಳು, ಅದರಲ್ಲೇ ನಮ್ಮ ಮಕ್ಕಳು ಹಿಂದುಳಿತಾ ಇದ್ದಾರೆ ಅಂದರೆ ಅದು ಹಿಂದುಳಿಬಾರ್ದು ಅನ್ನೋ ಲೆಕ್ಕಕ್ಕೆ ನಾವೇನು ಮಾಡೀವಿ, ಈ ಒಂದು ಸಣ್ಣ ಪ್ರಯೋಗವನ್ನು ಮಾಡಿದ್ದೇವೆ ನಮ್ಮ ಸ್ಕೂಲ್ನಲ್ಲಿ. ನಮ್ಮ ವಿದ್ಯಾರ್ಥಿಗಳು ಗಣಿತ ಪ್ರಯೋಗಾಲಯದ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಂಡು ಹೆಚ್ಚಿನ ಅಂಕಗಳೊಂದಿಗೆ ಪಾಸಾಗಿ ನಮ್ಮ ಶಾಲೆಯಿಂದ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋಗಲಿ ಅಂತ ನಮ್ಮೆಲ್ಲ ಶಿಕ್ಷಕರ ಆಶಯ. ಈ ಆಶಯದೊಂದಿಗೆ ನಾವು ಗಣಿತ ಪ್ರಯೋಗಾಲಯವನ್ನು ಮಾಡಿದ್ದೇವೆ, ಇದು ಸಕ್ಸಸ್ ಆಗ್ತದೆ ಅನ್ನೋದು ನಮ್ಮೆಲ್ಲರ ಆಸೆಯಾಗಿದೆ. ಶ್ರೀ ಕೆ ಎಚ್ ಪಾಟೀಲ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ 2020-21 ಸಾಲಿನಲ್ಲಿ ರೂರ್ಬನ್ ಮಿಷನ್ ಯೋಜನೆ ಅಡಿಯಲ್ಲಿ ಹಲವಾರು ಸಾಮಾಜಿಕ ಕೆಲಸ ಮಕ್ಕಳಿಗೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದು ಅದರಲ್ಲಿ ಶಿಕ್ಷಣವು ಕೂಡ ಒಂದು ಕಾಂಪೊನೆಂಟ್ ಆಗಿರುವುದರಿಂದ ಶಿಕ್ಷಣ ಶಾಲಾ ಸರ್ಕಾರಿ ಶಾಲಾ ಮಕ್ಕಳಿಗೋಸ್ಕರವಾಗಿ ಒಂದು ವಿಜ್ಞಾನದಲ್ಲಿ ಮತ್ತು ಗಣಿತದಲ್ಲಿ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟನ್ನು ಬೆಳೆಸುವ ಹಿನ್ನೆಲೆಯಲ್ಲಿ ಒಂದು ಲ್ಯಾಬೊರೇಟ್ರಿಯನ್ನು ಅಪ್ಗ್ರೇಡ್ ಮಾಡುವಂಥ ಒಂದು ಮಹತ್ವದ ಕಾರ್ಯವನ್ನು ಈ ಶಾಲೆಯಲ್ಲಿ ಕೈಗೊಳ್ಳಲಾಗಿದ್ದು ಅದರಲ್ಲಿ ಈಗ ಸದ್ಯಕ್ಕೆ ಗಣಿತದ ಒಂದು ಲ್ಯಾಬೊರೇಟ್ರಿಯನ್ನು ಅಪ್ಗ್ರೇಡ್ ಮಾಡಲಾಗಿದೆ. ಈ ಗಣಿತದ ಲ್ಯಾಬೊರೇಟ್ ಅಪ್ಗ್ರೇಡ್ ಮಾಡುವಂಥ ಸಂದರ್ಭದಲ್ಲಿ ಗಣಿತದಲ್ಲಿ ಆಸಕ್ತಿಯನ್ನು ಮಕ್ಕಳು ಹೇಗೆ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಹಲವಾರು ಒಂದು ಗೇಮ್ಗಳನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಮತ್ತು ಗಣಿತದ ಮೂಲ ಕ್ರಿಯೆಗಳಾದಂಥ ಕೂಡಿಸುವುದು, ಕಳೆಯುವುದು, ಲೆಕ್ಕ ಭಾಗಿಸುವುದು, ಗುಣಿಸುವುದು, ಇವೆಲ್ಲವುಗಳನ್ನು ಸರಳವಾಗಿ ಲೆಕ್ಕಾಚಾರ ಮಾಡಿ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ಮಕ್ಕಳಲ್ಲಿ ವೈಜ್ಞಾನಿಕ ವಿಚಾರ ಬೆಳೆಸುವಂಥ ಒಂದು ಮಹತ್ವದ ಕೆಲಸವನ್ನು ಈ ಲ್ಯಾಬೊರೇಟರಿಯಲ್ಲಿ ಎಲ್ಲ ಕಲ್ಪಿಸಿಕೊಡಲಾಗಿದೆ. ಮಕ್ಕಳು ಇದನ್ನು ಸಮಯ ಸಿಕ್ಕಾಗಲೆಲ್ಲ ಪಠ್ಯ ಮತ್ತು ಪಠ್ಯ ಸಹಿತ ಪಠ್ಯ ಪೂರಕವಾದಂಥ ಎಲ್ಲ ಅಂಶಗಳನ್ನು ಕೂಡ ಇದರಲ್ಲಿ ಅಳವಡನೆ ಮಾಡಲಾಗಿದ್ದು ಮಕ್ಕಳು ಗಣಿತದಲ್ಲಿ ಒಂದು ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಇದು ಯೋಗ್ಯವಾದಂಥ ಒಂದು ಲ್ಯಾಬೊರೇಟರಿ ಆಗಿದೆ ಅನ್ನುವಂಥ ವಿಷಯ. ಇದರ ಜೊತೆಗೆ ಪಾಲಕರು ಕೂಡ ಪ್ರಾರಂಭದ ದಿನದಲ್ಲಿ ಭಾಗವಹಿಸಿ ಅದನ್ನು ನೋಡಿ ಮತ್ತು ಇತರೆ ಮಕ್ಕಳಿಗೆ ಬೇರೆ ಅಕ್ಕಪಕ್ಕದ ಶಾಲೆಗಳ ಮಕ್ಕಳಿಗೂ ಕೂಡ ಇದರ ಸೌಲಭ್ಯವನ್ನು ವಿಸ್ತರಣೆ ಮಾಡಿ ಶನಿವಾರದ ಮಧ್ಯಾಹ್ನದ ಅವಧಿಯಲ್ಲಿ ಅಥವಾ ರವಿವಾರದ ಬಿಡುವಿನ ಅವಧಿಯಲ್ಲಿ ಅಥವಾ ತಮ್ಮ ಶಾಲೆಯ ಶಾಲಾ ಅವಧಿಯ ನಂತರದ ಅವಧಿಯಲ್ಲಿ ಇದರ ಸೌಲಭ್ಯವನ್ನು ಪಡೆದುಕೊಂಡು ಇದರಿಂದ ಎಲ್ಲ ಸೌಲಭ್ಯವನ್ನು ಪಡೆಯಬೇಕು, ತಮ್ಮ ಶಾಲೆಯಲ್ಲಿ ಕೂಡ ಇಂಥ ಒಂದು ಗಣಿತದ ಲ್ಯಾಬನ್ನು ಹೊಂದಬೇಕು ಅನ್ನುವಂಥ ಉದ್ದೇಶದಿಂದ ಮಕ್ಕಳಿಗೆ ಈ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ಸುಮಾರು 10-12 ಎಸ್ ಡಿ ಎಮ್ ಸಿ ಅವರು, ಶಾಲೆಗಳ ಮುಖ್ಯೋಪಾಧ್ಯಾಯರು, ವಿದ್ಯಾರ್ಥಿಗಳು ಇದನ್ನು ನೋಡಿಕೊಂಡು ತಮ್ಮ ಶಾಲೆಯಲ್ಲಿ ಕೂಡ ಅಳವಡಿಸಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಲ್ಯಾಬೊರೇಟರಿಯನ್ನು ಅಪ್ಗ್ರೇಡ್ ಮಾಡುವಂಥ ಉದ್ದೇಶ ಒಂದು ಗುಣಾತ್ಮಕ ಶಿಕ್ಷಣವನ್ನು ಬರುವಂಥದ್ದು, ಜೊತೆಗೆ ಮಕ್ಕಳಲ್ಲಿ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸುವಂಥ ಪ್ರಮುಖವಾದ ಉದ್ದೇಶ ಈ ಒಂದು ಲ್ಯಾಬೊರೇಟರಿಯಲ್ಲಿ ಇದೆ. ಹೀಗಾಗಿ ಮಕ್ಕಳು ಇದನ್ನು ಒಂದು ಪ್ರಾಯೋಗಾತ್ಮಕವಾದ ರೀತಿಯಲ್ಲಿ ಕಲಿತಾಗ ಇದು ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅನ್ನುವಂಥ ಒಂದು ಉದ್ದೇಶ ನಮ್ಮ ಇಲಾಖೆಯಲ್ಲಿ ಇದನ್ನು ಜಾರಿ ಮಾಡಿದೆ. ಇದು ಮೊದಲನೇದಾಗಿದೆ. ಇದರನ್ನು ನೋಡಿ ಇನ್ನೂ 10 ಹಲವಾರು ಶಾಲೆಗಳಲ್ಲಿ ಈ ಮಾದರಿಯನ್ನು ಅಳವಡಿಸಿ ಮಕ್ಕಳಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ಮಾಡುವಂಥ ಒಂದು ವಿಚಾರದಲ್ಲಿ ನಾವೆಲ್ಲ ಇದ್ದೇವೆ.